ಇವತ್ತು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋನ ಶೂಟ್ ಮಾಡೋಣ ಅಂತ ಅನ್ಕೊಂಡ್ವಿ. ನನಗೆ ಬೇಕಾದಂಥ ಎಲ್ಲ ಚೆಕ್ ಬಾಕ್ಸಸ್ಸನ್ನು ಟಿಕ್ ಮಾಡಿದಂಥ ಒಂದೇ ಒಂದು ಜಾಗ ನನಗೆ ಸಿಕ್ಕಿದ್ದು ಅಂದರೆ ಇದೆ. ಯಾ, ವಿ ಹ್ಯಾವ್ ಎಂಟರ್ಡ್ ದ ಪ್ಲೇಸ್. ಸೊ ದಿಸ್ ಇಸ್ ಕಾಲ್ಡ್ ಪವೀಸ್ ಬಾಡಿ ಸ್ಕಲ್ಪ್. ಐ ಹೇಟ್ ಕೋನ್ಸ್. ಕೋನ್ ಐಸ್ ಕ್ರೀಮ್? ಕೋನ್ ಐಸ್ ಕ್ರೀಮ್ ಇಷ್ಟ. ನನ್ನ ಗೋಲ್ ಬಂದು ವೆಯ್ಟ್ ಲಾಸು. ನಾನು ಸ್ವಲ್ಪ ಡಯಟ್ ಕರೆಕ್ಟ್ ಆಗಿ ಸ್ಟ್ರಿಕ್ಟ್ ಆಗಿ ಹೇಳ್ದಂಗೆ ಫಾಲೋ ಮಾಡಿದ್ರೆ ತಿಂತ ಇದ್ರೆ ಒನ್ ಮೋರ್ ಅನ್ಬೇಕು ನೀವು. ಸ್ವಲ್ಪ ಡಯಟ್ ನ ಕರೆಕ್ಟ್ ಆಗಿ ಸ್ಟ್ರಿಕ್ಟ್ ಆಗಿ ಹೇಳ್ದಂಗೆ ಫಾಲೋ ಮಾಡಿದ್ರೆ ಇಲ್ಲ, ನೋ ವೇ. ಹಾಯ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ದ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋನ ಶೂಟ್ ಮಾಡೋಣ ಅಂತ ಅನ್ಕೊಂಡ್ವಿ. ಸೊ ಅದಕ್ಕೆ ಬ್ಯಾಗ್ ರೆಡಿ ಮಾಡ್ಕೋತಾ ಇದ್ದೆ, ಎಲ್ಲ ಪ್ಯಾಕ್ ಮಾಡ್ಕೋತಾ ಇದ್ದೆ. ನೋಡಿದ್ರೆ ಗೊತ್ತಾಗಿರುತ್ತೆ, ತುಂಬ ಜನ ಆಗಲೇ ಗೆಸ್ ಮಾಡಿರ್ತೀರ, ತಮ್ಮನೇಲು ನೋಡಿರ್ತೀರ ಅಂತ. ಸೊ ಇವತ್ತು ವರ್ಕೌಟ್ ವಿತ್ ಮೀ ಅನ್ನೋ ಒಂದು ಬ್ಲಾಗ್. ಸೊ ಇತ್ತೀಚೆಗೆ ತುಂಬ ತಿಂಗಳುಗಳ ನಂತರ ಐ ಹ್ಯಾವ್ ಅಗೇನ್ ಸ್ಟಾರ್ಟೆಡ್ ವರ್ಕಿಂಗ್ ಔಟ್, ಅಂದರೆ ಐ ಹ್ಯಾವ್ ಗಾನ್ ಬ್ಯಾಕ್ ಟು ವರ್ಕೌಟ್. ಸೊ ಅದಕ್ಕಾಗಿ ಆ ಬ್ಲಾಗ್ನ ಇವತ್ತು ಶೂಟ್ ಮಾಡೋಣ. ನಾನು ಏನೇನು ಮಾಡ್ತೀನಿ, ಯಾರ ಹತ್ರ ಟ್ರೈನ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ಕೊಡೋ ಒಂದು ಚಿಕ್ಕ ಪ್ರಯತ್ನ ಆಯಿತು. ಸೊ ಬ್ಯಾಗ್ ಪ್ಯಾಕ್ ಮಾಡ್ಕೋತಾ ಇದೆ. ಯೂಶ್ವಲಿ ನನ್ನ ಬ್ಯಾಗಲ್ಲಿ ಶೂಸ್ ಇರುತ್ತೆ, ಸಾಕ್ಸ್ ಇರುತ್ತೆ, ಪ್ರೋಟೀನ್ ಪೌಡರ್ ಇರುತ್ತೆ, ವಾಟರ್ ಇರುತ್ತೆ. ಸೊ ಬೇಸಿಕಲಿ ಒಂದು ಮಿನಿ ಲಗೇಜ್ನೇ ತೊಗೊಂಡು ಹೋಗೋದು. ಸೊ ಇಷ್ಟೆಲ್ಲ ಇರುತ್ತೆ. ಆ್ಯಂಡ್ ಆಲ್ಸೋ ಒಂದು ಎಕ್ಸ್ಟ್ರಾ ಚೇಂಜ್ ಆಫ್ ಕ್ಲೋತ್ಸ್ ಕೂಡ ಇರುತ್ತೆ, ಬಿಕಾಸ್ ನಾನು ತುಂಬಾ ಸ್ವೆಟ್ ಆಗ್ತೀನಿ ಅದಕ್ಕೋಸ್ಕರ. ಸೊ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡಾಯಿತು. ಆ್ಯಂಡ್ ಆಲ್ಸೋ ವರ್ಕೌಟ್ಗೆ ನಾನು ಆ್ಯಕ್ಚುಲಿ ಏನಂತಾರೆ, ಮಾಯಿಶ್ಚರೈಸರ್, ಸನ್ಸ್ಕ್ರೀನ್, ಹಾಗೆ ಫೇಸ್ ಸೆರಮ್ ಮಾತ್ರ ಹಾಕ್ಕೊಂಡು ಹೋಗೋದು. ಆ್ಯಂಡ್ ಆಲ್ಸೋ ಚೀಕ್ ಟಿಂಟ್, ಲಿಪ್ ಟಿಂಟ್, ಯುನೋ ಜಸ್ಟ್ ಟು ಫಿನಿಶ್ ದಿ ಲುಕ್ ಅಷ್ಟೇ. ಇಷ್ಟನ್ನೇ ಹಾಕ್ಕೊಂಡು ಹೋಗೋದು. ವಿ ಡೋಂಟ್ ವೇರ್ ಮೇಕಪ್. ಆಲ್ರೆಡಿ ಮಾಯಿಶ್ಚರೈಸರ್ ಹಾಕ್ಕೊಂಡಿದ್ದೀನಿ. ಸೊ ಅದ್ರ ಮೇಲೆ ಫೇಸ್ ಸೆರಮ್ ಹಾಕ್ಕೊಂಡು ಆಮೇಲೆ ಸನ್ಸ್ಕ್ರೀನ್ ಹಾಕಿ ಮುಖನ ಪ್ಯಾಕ್ ಮಾಡೋದಷ್ಟೇ. ಸೊ ಫೇಸ್ ಸೆರಮ್ ಬಗ್ಗೆ ಮಾತಾಡಬೇಕಾದ್ರೆ ನಿಮ್ಮೆಲ್ರಿಗೂ ಆಲ್ರೆಡಿ ಗೊತ್ತಿದೆ ನಾನು ಯಾವ ಫೇಸ್ ಸೆರಮ್ ಯೂಸ್ ಮಾಡ್ತೀನಿ ಅಂತ. ಇಟ್ಸ್ ಹಿಮಾಲಯಾಸ್ ಡಾರ್ಕ್ ಸ್ಪಾಟ್ ಕ್ಲಿಯರಿಂಗ್ ಟರ್ಮರಿಕ್ ಫೇಸ್ ಸೆರಮ್. ಸೊ ಆಲ್ರೆಡಿ ನೋಡಿ ಎಷ್ಟು ಯೂಸ್ ಮಾಡಿದ್ದೀನಿ, ಇಷ್ಟು ಆಲ್ರೆಡಿ ಮುಗ್ದಿದೆ. ಸೊ ಎಸ್, ಎವ್ರಿ ಡೇ ರಿಚುವಲ್ ಇದು ನನಗೆ. ಸೊ ನಾನು ಇದನ್ನು 2 ಡ್ರಾಪ್ಸ್ ಹಾಕ್ಕೊಂಡು, ಕೈಗೆ ಹಾಕ್ಕೊಂಡು ಸರ್ಕ್ಯುಲರ್ ಮೋಷನಲ್ಲಿ ಫೇಸ್ ಮೇಲೆ ಅಪ್ಲೈ ಮಾಡ್ತೀನಿ. ಸೊ ದಟ್ ಇಟ್ ಗೆಟ್ಸ್ ಅಬ್ಸಾರ್ಬ್ಡ್ ಇನ್ ಟು ದ ಸ್ಕಿನ್. ಸೊ ಡಾರ್ಕ್ ಸ್ಪಾಟ್ಸ್ ನೀವು ನೋಡ್ಬೋದು, ಇಟ್ಸ್ ವೆರಿ ಕಾಮನ್ ನೌ ಡೇಸ್. ಇದು ಆ್ಯಕ್ಚುಲಿ ಆಗೋದು ಆ್ಯಕ್ಟಿ ಸ್ಕಾರ್ಸಿಂದ, ಸನ್ ಎಕ್ಸ್ಪೋಜರಿಂದ. ಈ ಫೇಸ್ ಸೆರಮ್ ಯೂಸ್ ಮಾಡೋದ್ರಿಂದ ನೀವು ಯು ಕೆನ್ ಆ್ಯಕ್ಚುಲಿ ಈ ಡಾರ್ಕ್ ಸ್ಪಾಟ್ಸ್ನ ಫೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದು 100% ಸೋರ್ಸ್ಡ್ ಟರ್ಮರಿಕ್ ಇದೆ ಇದರಲ್ಲಿ. ಆ್ಯಂಡ್ ಆಲ್ಸೋ 10% ಗ್ಲೈಕಾಲಿಕ್ ಆ್ಯಸಿಡ್ ಇದೆ, 2% ನಯಾಸಿನಮೈಡ್ ಇದೆ. ಸೊ ಇಟ್ಸ್ ದ ಬೆಸ್ಟ್ ಆಫ್ ನೇಚರ್ ಆ್ಯಂಡ್ ಸೈನ್ಸ್. ಇದನ್ನು ಹಚ್ಚೋಕ್ಕೆ ಶುರು ಮಾಡಿದ್ಮೇಲೆ ಯು ಕ್ಯಾನ್ ಆ್ಯಕ್ಚುಲಿ ಸಿ ದ ವಿಸಿಬಲ್ ರಿಸಲ್ಟ್ಸ್ ಆಫ್ ಯುನೋ ಆಕ್ನಿ ಸ್ಕಾರ್ಸ್ ಹೋಗೋದಾಗಿರ್ಬೋದು. ಆ್ಯಂಡ್ ಆಲ್ಸೋ ರೇಡಿಯನ್ಸ್ ಆಗಿರ್ಬೋದು ನಿಮ್ಮ ಸ್ಕಿನ್ ಮೇಲೆ ಎಲ್ಲನೂ ಬೂಸ್ಟ್ ಮಾಡುತ್ತೆ. ಸೊ ಮೇನ್ ಇದರದ್ದು ಅಡ್ವಾಂಟೇಜಸ್ ಏನಂದರೆ, ಇದು ವಿಸಿಬಲಿ ರೆಡ್ಯೂಸಸ್ ದ ಡಾರ್ಕ್ ಸ್ಪಾಟ್ಸ್ ಆನ್ ಯುವರ್ ಫೇಸ್. ಆ್ಯಂಡ್ ಆಲ್ಸೋ ಯುನೋ ರೆಡ್ಯೂಸಸ್ ಡಲ್ನೆಸ್. ನೀವು ತುಂಬಾ ಸ್ಟ್ರೆಸ್ಸಿಂದ ಆಗಿರ್ಬೋದು ಅಥವಾ ಸನ್ ಎಕ್ಸ್ಪೋಜರಿಂದ ಡಲ್ನೆಸ್ ಆಗಿರುತ್ತೆ, ಸೊ ಅದನ್ನು ಕೂಡ ರೆಡ್ಯೂಸ್ ಮಾಡುತ್ತೆ. ಆ್ಯಂಡ್ ಆಲ್ಸೋ 100% ಸ್ಕಿನ್ ರೇಡಿಯನ್ಸ್ನ ಬೂಸ್ಟ್ ಮಾಡುತ್ತೆ. ಆ್ಯಂಡ್ ಇಟ್ ಹ್ಯಾಸ್ 100% ಪ್ಯೂರ್ ಟರ್ಮರಿಕ್ ಎಕ್ಸ್ಟ್ರಾಕ್ಟ್. ಸೊ ದಿಸ್ ಇಸ್ ಮೇಡ್ ವಿತ್ ಸವರಸ ಕೋಲ್ಡ್ ಪ್ರೆಸ್ಡ್ ಎಕ್ಸ್ಟ್ರಾಕ್ಷನ್ ಮೆಥಡ್. ಆಮೇಲೆ ಈ ಸೆರಮಲ್ಲಿರೋ ಟರ್ಮರಿಕ್ ಆಕ್ಟಿವ್ಸ್ ರಿಟೈನ್ಸ್ ದ ಫುಲ್ ಪೊಟೆನ್ಷಿಯಲ್ ಆಫ್ ಇಟ್. ಸೊ ಈ ಪ್ರಾಡಕ್ಟ್ ಎಲ್ಲಿ ಸಿಗುತ್ತೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಇಟ್ಸ್ ಅವೈಲೇಬಲ್ ಆನ್ ನೈಕಾ, ಫ್ಲಿಪ್ಕಾರ್ಟ್ ಆ್ಯಂಡ್ ಅಮೆಝಾನ್. ಆ್ಯಂಡ್ ಆಲ್ಸೋ ಹಿಮಾಲಯಾಸ್ ವೆಬ್ಸೈಟ್ ಮತ್ತು ಅವರ ಆ್ಯಪಲ್ ಕೂಡ ಅವೈಲೇಬಲ್ ಇದೆ. ನೀವು ಇವತ್ತೇ ಅವ್ರ ಪ್ರಾಡಕ್ಟ್ಸ್ನ ಚೆಕ್ಔಟ್ ಮಾಡಿದ್ರೆ ನಿಮಗೆ 30% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡೋದನ್ನು ಮರಿಬೇಡಿ. ಸೊ ದಟ್ಸ್ ಅಬೌಟ್ ವಾಟ್ ಐ ಡೂ ಫಾರ್ ಸ್ಕಿನ್ ವರ್ಕೌಟ್ ಹೋಗೋಕ್ಕಿಂತ ಮುಂಚೆ. ಈಗ ಆಲ್ರೆಡಿ ಲೇಟ್ ಆಗಿದೆ, ನಮ್ಮ ಕೋಚ್ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಇವ್ರಿಗೆ ತುಂಬಾ ಸ್ಟ್ರಿಕ್ಟ್, ಯಾರು ನನ್ನ ಕೋಚ್ ಅಂತ ಅಲ್ಲಿ ಹೋಗ್ಬಿಟ್ಟು ಹೇಳ್ತೀನಿ. ಸೊ ಕ್ವಿಕ್ಲಿ ಐ ವಿಲ್ ಚೇಂಜ್ ವರ್ಕೌಟ್ ಕ್ಲೋತ್ಸ್ಗೆ, ಚೇಂಜ್ ಮಾಡಿಕೊಂಡು ಹೊರಡೋಣ ಬನ್ನಿ. ನನಗೆ ಬೇಕಾದಂಥ ಎಲ್ಲ ಚೆಕ್ ಬಾಕ್ಸಸ್ಸನ್ನು ಟಿಕ್ ಮಾಡಿದಂಥ ಒಂದೇ ಒಂದು ಜಾಗ ನನಗೆ ಸಿಕ್ಕಿದ್ದು ಅಂದರೆ ಇದೆ. ಯಾ, ವಿ ಹ್ಯಾವ್ ಎಂಟರ್ಡ್ ದ ಪ್ಲೇಸ್. ಸೊ ದಿಸ್ ಇಸ್ ಕಾಲ್ಡ್ ಪವೀಸ್ ಬಾಡಿ ಸ್ಕಲ್ಪ್. ಪರ್ಸನಲ್ ಸ್ಪೇಸಲ್ಲಿ ನಮ್ಮ ಕೋಚ್ ನಮಗೆ ಟ್ರೈನ್ ಮಾಡ್ತಾರೆ, ನಮ್ಮ ಕೋಚ್ನ ಪರಿಚಯ ಮಾಡಿಸ್ತೀನಿ. ಸೊ ತಡ ಮಾಡೋದು ಬೇಡ, ವಿಲ್ ಸ್ಟಾರ್ಟ್ ಆಫ್ ವಿತ್ ದ ವ್ಲಾಗ್ ಆ್ಯಂಡ್ ಹೇಗೆ ನಡೀತಾ ಇದೆ ನನ್ನ ಟ್ರೈನಿಂಗ್ ಅಂತ ನಿಮಗೆ ತೋರಿಸುವಂಥ ಒಂದು ಸ್ಮಾಲ್ ವೀಡಿಯೋ ಅಷ್ಟೇ, ಒಂದು ಸ್ಮಾಲ್ ಪ್ರಯತ್ನ. ಸೊ ಪ್ಲೀಸ್ ಕಮ್ ಇನ್. ಸೊ
ನಮ್ ಟ್ರೈನರ್ ಬಗ್ಗೆ, ನಮ್ ಕೋಚ್ ಬಗ್ಗೆ ಮಾತಾಡ್ತಾ ಇದ್ನಲ್ಲ, ದಿಸ್ ಇಸ್ ಪವಿ ಪಡುಕೋಣೆ, ದಿ ಫೇಮಸ್ ಪವಿ ಪಡುಕೋಣೆ. ಹಿ ಇಸ್ ರಿಯಲಿ ಫೇಮಸ್ ಅಂದ್ರೆ ನೀವು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡಿರ್ತೀರಾ, ಅಂಡ್ ಆಲ್ಸೋ ಐ ಹ್ಯಾವ್ ಸೀನ್ ಅ ಲಾಟ್ ಆಫ್ ಇಂಟರ್ವ್ಯೂಸ್. ನನಗೆ ಆಕ್ಚುಲಿ ಅನುಪಮ ನನಗೆ ಸಜೆಸ್ಟ್ ಮಾಡಿದ್ದು. ಹಾಯ್ ಹಾಯ್, ನನ್ನ ಚಾನೆಲ್ ಅವ್ರಿಗೆ ಏನಾದ್ರು ಹೇಳಕ್ ಇಷ್ಟ? ಹಾಯ್, ಸೊ ಇವರು ಆಲ್ಮೋಸ್ಟ್ ಮಂತ್ ಆಯ್ತು, ಬಟ್ 2 weeks ಇಂದ ಕರೆಕ್ಟ್ ಆಗಿ ಬರ್ತಾ, 2 weeks ಇಂದ ಕರೆಕ್ಟ್ ಆಗಿ ಬರ್ತಾ ಇರೋದು. ಅಂಡ್ ಸೊ ನನ್ನ ಗೋಲ್ ಬಂದು ವೆಯ್ಟ್ ಲಾಸು. ಆ್ಯಕ್ಚುಲಿ ಬಂದಾಗ 65, ಆಲ್ಮೋಸ್ಟ್ 65 ಇದೆ, ಈಗ 63 ಆಗಿದ್ದೀನಿ. ಸೊ ಯಾ, ಇನ್ನು ಒಂಚೂರು ನಾನು ಸ್ವಲ್ಪ ಡಯಟ್ನ ಕರೆಕ್ಟಾಗಿ ಸ್ಟ್ರಿಕ್ಟಾಗಿ ಅವ್ರು ಹೇಳ್ದಂಗೆ ಫಾಲೋ ಮಾಡಿದ್ರೆ ಐ ವಿಲ್ ಆ್ಯಕ್ಚುಲಿ ಲೂಸ್ ವೆಯ್ಟ್. ತಿಂತ ಇದ್ರೆ ಒನ್ ಮೋರ್ ಅನ್ಬೇಕು ನೀವು. ಸ್ವಲ್ಪ ಡಯಟ್ನ ಕರೆಕ್ಟಾಗಿ ಸ್ಟ್ರಿಕ್ಟಾಗಿ ಅವ್ರು ಹೇಳ್ದಂಗೆ ಫಾಲೋ ಮಾಡಿದ್ರೆ ಚಾನ್ಸೇ ಇಲ್ಲ, ನೋ ವೇ. ಸೊ ವಾಟ್ ಆರ್ ವಿ ಡೂಯಿಂಗ್ ಟುಡೇ? ಟುಡೇ ಲೆಗ್ಸ್, ಲೆಗ್ ಅಂದ್ರೆ ಗ್ಲೂಟ್ಸ್ ಅಂಡ್ ಹ್ಯಾಮ್ಸ್ಟ್ರಿಂಗ್ಸ್ ನಮ್ಮ ತಾಸ್ ಫೇವರೇಟ್. ಇಟ್ಸ್ ಆಕ್ಚುಲಿ ದ ಹಾರ್ಡೆಸ್ಟ್ ಒನ್. ಅಂದ್ರೆ ತುಂಬ ಪೇನ್ ಬರುತ್ತೆ ಇದಾದ್ಮೇಲೆ ನನಗೆ. ಯೂಶ್ವಲಿ ಓಡಾಡಕ್ಕೆ ಆಗಲ್ಲ, ಕುತ್ಕೊಳ್ಳೋಕೂ ಆಗಲ್ಲ, ಆ ಥರ ಪೇನ್ ಬರುತ್ತೆ. ಲೆಟ್ಸ್ ಸ್ಟಾರ್ಟ್, ವಾರ್ಮ್ ಅಪ್ ಮಾಡಿ. ಐ ಶುಡ್ ಡೂ ವರ್ಕ್ಔಟ್ ಅಂದ್ರೆ ಯೆಸ್. ಯಾ, ನಾನು ಕೂಡ ಒಂದು ಆಲ್ಮೋಸ್ಟ್ ಒಂದು 3-4 months ಆಫ್ಟರ್ ಕಮಿಂಗ್ ಔಟ್ ಆಫ್ ರಿಯಾಲಿಟಿ ಶೋ, ನಾನು ತುಂಬ ಜಂಕ್ ಮೇಲೆ ಡಿಪೆಂಡ್ ಆಗೋಗಿದ್ದೆ, ಆ್ಯಂಡ್ ವೆರಿ ಇರ್ರೆಗ್ಯುಲರ್ ರೊಟೀನ್, ಎಲ್ಲ ಫುಲ್ ಲೈಫ್ ಸೈಕಲ್ಲೇ ಚೇಂಜ್ ಆಗೋಗಿತ್ತು. ಐ ವಾಸ್ ನಾಟ್ ವರ್ಕಿಂಗ್ ಔಟ್, ಬಟ್ ದೆನ್ ವೆನ್ ಯು ಆ್ಯಂಡ್ ಅನು ಪುಷ್ಡ್ ಮೀ, ನಾನು ಬರೋಕ್ಕೆ ಶುರು ಮಾಡಿದ್ಮೇಲೆ ಈಗ ನಂಗೆ ಗಿಲ್ಟ್ ಆಗುತ್ತೆ. ನಿನ್ನೆ ಒಂದಿನ ಸ್ಕಿಪ್ ಮಾಡಿದ್ದಕ್ಕೆ ಐ ಆಮ್ ಲೈಕ್ ಅಯ್ಯೋ ಯಾಕೆ ಸ್ಕಿಪ್ ಮಾಡಿದೆ ಅಲ್ವಾ, ಅದು ಹಾಗಾಗುತ್ತೆ. ಹೌದು, ಮತ್ತೆ ಆಚೆ ಹೋಗಿ ತಿನ್ಲಿಕ್ಕೂ ಮನ್ಸು ಬರಲ್ಲ ಬರಲ್ಲ ಇವಾಗ. ಇವಾಗ ಬರೀ ಸಂಡೇ ಒಂದಿನ ಐ ಆಮ್ ಗೋಯಿಂಗ್ ಔಟ್ ಅಂಡ್ ಈಟಿಂಗ್. ಓಕೆ, ನೋ ಪ್ರಾಬ್ಲಮ್, ಸಂಡೇ. ಓಕೆ, ನೋ ಪ್ರಾಬ್ಲಮ್, ಸಂಡೇ ಚೀಟ್ ಡೇ ಸಂಡೇ. ಇದು ಆರ್ಡಿಎಲ್ಸ್ ಅಂತ, ರೊಮಾನಿಯಂ ಡೆಡ್ ಲಿಫ್ಟ್. ಇಟ್ ದಿಸ್ ಟಾರ್ಗೆಟ್ಸ್ ಯುವರ್ ಗ್ಲೂಟ್ಸ್ ಮತ್ತೆ ಹ್ಯಾಮ್ಸ್ಟ್ರಿಂಗ್ಸ್. ಮತ್ತೆ ತುಂಬಾ ಕೆಳಗೂ ಹೋಗ್ಬಾರ್ದು, ಇಲ್ಲಿ ತನಕ ಹೋದ್ರೆ ಲೋಡು ಲೋವರ್ ಬ್ಯಾಕಿಗೆ ಶಿಫ್ಟ್ ಆಗುತ್ತೆ ವೆಯ್ಟ್ಸ್. ಸೊ ಶಿನ್ ಇಲ್ಲಿ ಮಿಡ್ ಆಫ್ ದ ಶಿನ್ ಬೋನ್, ಮತ್ತೆ ವಾಪಸ್ ಹೀಗೆ ಬರಬೇಕು. ಹಾಗೆ ಸೊ ಪ್ರೋಟೀನ್ ಇಂಟೇಕ್ ಜಾಸ್ತಿ ಮಾಡಬೇಕು ಅಂತ ಹೇಳಿದಿರಲ್ಲ ನನಗೆ, ಸೊ ಹೆಂಗೆ ನೀವು ನಾನ್ ವೆಜ್ ತಿಂದಿರೋರೆಲ್ಲ ಏನು ಮಾಡಬೇಕು ಪ್ರೋಟೀನ್ ಸೋರ್ಸ್ಗೆ? ಸೊ ಎಲ್ಲರಿಗೂ ವರ್ಕೌಟ್ ಮಾಡೋರಿಗೆ ಅಥವಾ ವೆಯ್ಟ್ ಟ್ರೈನ್ ಮಾಡೋರಿಗೆ ಪ್ರೋಟೀನ್ ಬೇಕು ಅಂತ ಇಲ್ಲ. ಎಲ್ಲರೂ ಪ್ರೋಟೀನ್ ತೊಗೊಳ್ಬೇಕು ಫಾರ್ ಯುವರ್ ಎವ್ರಿಥಿಂಗ್, ಎನಿ ಪಾರ್ಟ್ ಆಫ್ ಯುವರ್ ಸ್ಕಿನ್, ಯುವರ್ ಹೇರ್, ಯುವರ್ ನೇಲ್ಸ್, ಏನೇ ಗ್ರೋ ಆಗಬೇಕು, ಹೆಲ್ದಿ ಆಗಿರಬೇಕು ಅಂದರೆ ಪ್ರೋಟೀನ್ ಬೇಕು. ಆ್ಯಂಡ್ ಫಾರ್ ಎವ್ರಿ ಫಂಕ್ಷನ್. ಈ ವೆಯ್ಟ್ ಟ್ರೈನ್ ಮಾಡೋರಿಗೆ ಸ್ವಲ್ಪ ಜಾಸ್ತಿ ಬೇಕು, ಯಾಕೆ ಅಂತ ಹೇಳಿದರೆ ಮಸಲ್ ಬಿಲ್ಡ್ ಮಾಡಲಿಕ್ಕೆ ಆ್ಯಂಡ್ ಮಸಲ್ ರಿಕವರಿ ಆಲ್ಸೋ. ನಾನ್ ವೆಜ್ ತಿನ್ನೋರಿಗೆ ತೊಂದರೆ ಇಲ್ಲ, ಬಿಕಾಸ್ ವಿ ಕ್ಯಾನ್ ಗೆಟ್ ಇಟ್ ಫ್ರಮ್ ಚಿಕನ್, ಫಿಶ್, ಎಗ್ಸ್ ಎಲ್ಲ ತೊಗೊಳ್ಬೋದು. ಬಟ್ ಪ್ಯೂರ್ ವೆಜಿಟೇರಿಯನ್ಸ್ ಇರ್ತಾರೆ, ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಬಿಕಾಸ್ ಪ್ರೋಟೀನ್ ಒಂದೇ ಸಿಗೋದಿಲ್ಲ ಫುಡ್ಡಲ್ಲಿ. ನಾವೀಗ ಪನ್ನೀರ್ ತೊಗೊಂಡ್ರೆ ಅದರಲ್ಲಿ ಪ್ರೋಟೀನ್ ಇರುತ್ತೆ ಆ್ಯಂಡ್ ಫ್ಯಾಟ್ಸ್ ಜಾಸ್ತಿ ಇರುತ್ತೆ. ನೀವು ಇವಾಗ ಚೆನ್ನ ತೊಗೊಂಡ್ರೆ ಅದರಲ್ಲಿ ಕಾರ್ಬ್ಸ್ ಇರುತ್ತೆ. ಸೊ ಏನೇ ತೊಗೊಂಡ್ರೂ ಅಲೋನ್ ಪ್ರೋಟೀನ್ ಇರೋದಿಲ್ಲ. ಸೊ ನೀವು ಅದನ್ನು ಕರೆಕ್ಟಾಗಿ ಮ್ಯಾಕ್ರೋಸ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಪ್ರೋಟೀನ್ ತೊಗೊಳೋದ ತೊಗೊಳ್ಬೋದು. ಬಟ್ ಸ್ಟಿಲ್ ಡೆಫಿಸಿಟ್ ಆಯಿತು ಅಂತ ಹೇಳಿದ್ರೆ ಪ್ರೋಟೀನ್ ಪೌಡರ್ ಯೂಸ್ ಮಾಡಬಹುದು, ಏನು ತೊಂದರೆ. ವೇ ಪ್ರೋಟೀನ್ ಯೂಸ್ ಮಾಡಿ, ವೇ ಪ್ರೋಟೀನ್ ಯೂಸ್ ಮಾಡಿ, ಇಟ್ಸ್ ಸೇಫ್. ನಾಟ್ ಹಾಂ, ಇಷ್ಟು ದಿನ ವಿದೌಟ್ ವೆಯ್ಟ್ಸ್ ಮಾಡ್ತಾ ಇದ್ದೀವಿ. 20 kg ರೈಸ್, ಪರವಾಗಿಲ್ಲ. ಸ್ಟ್ರೆಂತ್ ವಿಡಿಯೋಗೋಸ್ಕರ, ಯೂಟ್ಯೂಬ್ಗೋಸ್ಕರ ಟ್ರೈ ಮಾಡಿರೋದು. ಅಬ್ಡಕ್ಟರು ದಿಸ್ ಮಸಲ್ ಟಾರ್ಗೆಟ್ ಮಾಡಿದ್ರು, ಇದು ಅಬ್ಡಕ್ಟರ್ ಮಸಲು. ಸೊ ನೀವು ಕರೆಕ್ಟಾಗಿ ಇರೋದು ಜಾಸ್ತಿ. ಸೊ ಅದು ಫ್ಯಾಟ್ ಪರ್ಸೆಂಟೇಜ್, ಅಂದರೆ ಫ್ಯಾಟ್ ಪರ್ಸೆಂಟೇಜ್ ಡ್ರಾಪ್ ಆಗಬೇಕು ಅಂದರೆ ಡಯಟ್ ಅಲ್ಲೇ, ರೈಟ್ ನ್ಯೂಟ್ರಿಷನ್. ಓಕೆ, ಸೊ ಇದು ಟೋನ್ ಮಾಡುತ್ತೆ ಆ್ಯಂಡ್ ಮಸಲ್ ಬಿಲ್ಡ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ನೀವು ಈ ಮಸಲ್ನೇ ಇನ್ವಾಲ್ವ್ ಮಾಡಿಕೊಂಡು ಇಲ್ಲೇ ತೊಗೊಳ್ಬೇಕು ಎಲ್ಲ ಲೋಡು, ಓಪನ್ ಮಾಡುವಾಗಲೂ ಕ್ಲೋಸ್ ಮಾಡುವಾಗಲೂ ಅಷ್ಟೇ. ಇದು ಯಾವ ಮಸಲ್ಗೆ? ಇದು ಅಡಕ್ಟರ್ ಮಸಲು, ಇಲ್ಲಿರುತ್ತೆ.
ಸೊ ಈ ಮಸಲ್ ಅಗೇನ್ ಇದು ಓಪನ್ ಮಾಡುವಾಗ ಇಲ್ಲೇ ಲೋಡ್ ತಗೊಳ್ಬೇಕೆಲ್ಲ, ಮತ್ತೆ ಕ್ಲೋಸ್ ಮಾಡುವಾಗಲೂ ಅಷ್ಟೇ ಎಲ್ಲ ಲೋಡು ಇಲ್ಲೇ ತಗೊಂಡು. ಓಕೆ ವೆಯ್ಟ್ ಟ್ರೈನಿಂಗ್ ಆದ್ಮೇಲೆ ಫ್ಲೋರ್ ಮಾಡ್ತಾರೆ, ವಿಚ್ ಇಸ್ ಕಾರ್ಡಿಯೋ, ಬೇಸಿಕಲಿ ಕಾರ್ಡಿಯೋ ಫಾರ್ ವೆಯ್ಟ್ ಲಾಸ್. ಫಾರ್ ವೆಯ್ಟ್ ಲಾಸ್ ಬರೀ ಇದು ಮಾಡಿ ವೆಯ್ಟ್ ಲಾಸ್ ಆಗೋದಿಲ್ಲ, ರೈಟ್ ನ್ಯೂಟ್ರಿಷನ್ ತಗೊಳ್ಬೇಕು ಅಂದ್ರೆ ಡೆಫಿಸಿಟ್ ಅಲ್ಲಿ, ಬಟ್ ಇದೆಲ್ಲ ಕ್ಯಾಲರಿ ಎಕ್ಸ್ಪೆಂಡಿಚರ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ ಈ ಎಕ್ಸಸೈಸಸ್ ಎಲ್ಲ. ಸೊ ಇದು 30 × 10 ಮಾಡಿ. 30 × 10 ಸೆಟ್ಸ್ ಅಂದ್ರೆ ಆ ಬೋರ್ಡ್ ಮೇಲೆ ಬರೀತಾರೆ, ಸೊ 300 ಬೇಸಿಕಲಿ 300 ಮಾಡ್ತಾರೆ ಆ ಬೋರ್ಡ್ ಮೇಲೆ ನಮ್ದು ಹಾಕ್ತಿದಂಗೆ ಆಗ್ತಿದಂಗೆ ವಿ ಹ್ಯಾವ್ ಟು ಅದು ಇದನ್ನ ಸ್ಟ್ರೈಕ್ ಮಾಡ್ಕೊಂಡು ಹೋಗ್ಬೇಕು. ಇದು ಸೈಜು 30 × 10. ಇದು ಟ್ಯಾಪ್ಸ್ ಕೋನ್ ಮಾಡಿ ಅಲ್ಲಿಂದ. ಐ ಹೇಟ್ ಕೋನ್ಸ್. ಕೋನ್ ಐಸ್ ಕ್ರೀಮ್, ಕೋನ್ ಐಸ್ ಕ್ರೀಮ್ ಇಷ್ಟ. ಸೆಟ್ ಒಟ್ಟಿಗೆ ಮಾಡ್ತಾ ಇದ್ದೀನಿ. ಸೊ ಹಿಂಗೆ ಒಂದೊಂದು ಸೆಟ್ ಆದಾಗ್ಲೂ ಯು ಹ್ಯಾವ್ ಟು ಸ್ಟ್ರೈಕ್ ಇಟ್ ಸೊ ದಟ್ ಒಂದು ಕೌಂಟ್ ಇರುತ್ತೆ ಅಂತ. ಯಾಮರ್ಸಕ್ಕಾಗಲ್ಲ ಅಂತ ಅವ್ರು ಅವಾಗವಾಗ ಬಂದು ನೋಡ್ಕೊಂಡು ಹೋಗ್ತಾ ಇರ್ತಾರೆ, ಮಾಡ್ತಾ ಇದಾರ ಎಷ್ಟಾಗಿದೆ ಅಂತ. ಲಾಸ್ಟ್ ಸೆಟ್. ನೆಕ್ಸ್ಟ್ ಸೈಟ್ ಇದು ಸೇಮ್ 30. ಫೈನ್ಲಿ ಡನ್. ಸೊ ಥ್ಯಾಂಕ್ ಯು, ಟುಡೇ ತುಂಬ ಮೈಂಡ್ ಬ್ಲಾಸ್ಟಿಂಗ್ ಎಕ್ಸಸೈಸಸ್ ಇತ್ತು, ಇಟ್ ವಾಸ್ ವೆರಿ ನೈಸ್. ಸೊ ಎವ್ರಿ ಡೇ ಟ್ರೈನಿಂಗು ಹಿಂಗೆ ಇರುತ್ತೆ ನಮ್ಮಲ್ಲಿ. ಸೊ ಯಾ, ಕೊನೆದಾಗ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಓಕೆ, ಸೊ ವೆನ್ ಇಟ್ ಕಮ್ಸ್ ಟು ಫಿಟ್ನೆಸ್, ಫಿಟ್ನೆಸ್ ಬರೀ ಇವರಿಗೆ ಅಥವಾ ಸರ್ಟನ್ ಏಜ್ ಗ್ರೂಪಿಗೆ ಮಾತ್ರ ಅಲ್ಲ. ಕೆಲವರು ಏನು ಗೊತ್ತಾ, 50 years, 40 years ನಮ್ಗೆ ಯಾಕೆ ಅಂತ ಅನ್ಕೊಳ್ತಾರೆ. ದೇರ್ ಆರ್ ಸೋ ಮೆನಿ ಪೀಪಲ್ 50-60 years ಅಲ್ಲೂ ಟ್ರಾನ್ಸ್ಫಾರ್ಮ್ ಆಗಿರೋದು. ಸೊ ಫಿಟ್ನೆಸ್ ಸಣ್ಣ ಮಕ್ಕಳಿಂದ ಓಲ್ಡ್ ಏಜ್ ತನಕನು ಬೇಕಿರುತ್ತೆ. ಸೊ ನೀವು ಜಿಮ್ಗೆ ಹೋಗಿ ಆಲ್ 6 days ಟ್ರೈನ್ ಮಾಡಲಿಕ್ಕಾಗಿಲ್ಲ, ಅಟ್ಲೀಸ್ಟ್ 3-4 years ವೆಯ್ಟ್ ಟ್ರೈನಿಂಗ್ ಮಾಡಲೇಬೇಕು. ಮೆನ್, ವುಮೆನ್, ಸೀನಿಯರ್ ಸಿಟಿಸನ್ಸ್, ಮಕ್ಕಳಿಗೂ ಎಲ್ರಿಗೂ ಇಂಪಾರ್ಟೆಂಟು. ಸೊ ನಿಮ್ಮ ಸ್ಟ್ರೆಂತ್ ನೋಡಿಕೊಂಡು ಲೋ ಇಂಟೆನ್ಸಿಟಿನ ಅಥವಾ ಹೈ ಇಂಟೆನ್ಸಿಟಿನ ನೋಡಿ. ಮತ್ತು ಜಿಮ್ಮಿಗೆ ಹೋಗಿಬಿಟ್ರೇ ವೆಯ್ಟ್ ಲಾಸ್ ಆಗಬೇಕು ಅಂತ ಏನಿಲ್ಲ, ಅದಕ್ಕೆ ರೈಟ್ ನ್ಯೂಟ್ರಿಷನ್ ತೊಗೊಳ್ಬೇಕು. ಇಫ್ ಯು ವಾಂಟ್ ಟು ಗೇನ್ ವೆಯ್ಟ್, ಕ್ಯಾಲ್ರಿ ಸರ್ಪ್ಲಸಲ್ಲಿ ತಿನ್ನಬೇಕು. ಸೇಮ್ ವೆಯ್ಟನ್ನ ಮೇಂಟೈನ್ ಮಾಡಿಬಿಟ್ಟು ಮಸಲ್ ಬಿಲ್ಡ್ ಮಾಡಬೇಕು ಅಂದರೆ ಮೇಂಟೆನೆನ್ಸಲ್ಲಿ ತಿನ್ನಬೇಕು. ಆ್ಯಂಡ್ ವೆಯ್ಟ್ ಲಾಸ್ ಆಗಬೇಕು ಅಂದರೆ ಕ್ಯಾಲ್ರಿ ಡೆಫಿಸಿಟಲ್ಲಿ ತಿನ್ನಬೇಕು. ಸೊ ಆಮೇಲೆ ಸ್ಲೀಪ್, ರಿಕವರಿ ಎಲ್ಲ ಇಂಪಾರ್ಟೆಂಟ್. ಸೊ ಸ್ಟೇ ಫಿಟ್. ಥ್ಯಾಂಕ್ ಯು ಫಾರ್ ಎಜುಕೇಟಿಂಗ್ ಅಸ್ ಆ್ಯಂಡ್ ನಮ್ಮ ಆಡಿಯನ್ಸ್ಗೂ ಒಂದು ನಾಲೆಡ್ಜ್ ಕೊಟ್ಟಿದ್ದಕ್ಕೆ ಅಬೌಟ್ ಟ್ರೈನಿಂಗ್. ಆ್ಯಂಡ್ ಆಲ್ಸೋ ಇಫ್ ಯು ಗೈಸ್ ವಾಂಟ್ ಟು ಜಾಯ್ನ್, ಅವ್ರು ಬರೀ ಪರ್ಸ್ನಲ್ ಟ್ರೈನಿಂಗಿಗೆ ಮಾತ್ರ ಒಂದು ಸ್ಪೇಸ್ ಮಾಡಿದ್ದಾರೆ. ಇಟ್ಸ್ ನಾಟ್ ಲೈಕ್ ಅ ಕಮರ್ಷಿಯಲ್ ಜಿಮ್. ತುಂಬ ಜನಕ್ಕೆ ಎಸ್ಪೆಷಲಿ ನನಗೆ ತುಂಬ ಜನ ಇರೋ ಜಿಮ್ಗೆ ಹೋಗಿ ವರ್ಕೌಟ್ ಮಾಡೋದು ಸ್ವಲ್ಪ ಎಂಬಾರಸಿಂಗ್ ಅನಿಸ್ತಾ ಇತ್ತು. ಆ್ಯಂಡ್ ಆಲ್ಸೋ ಇಟ್ಸ್ ವೆರಿ ಕಯೋಟಿಕ್ ಒಂದೊಂದ್ಸರ್ತಿ, ತುಂಬ ಜನ ಇರ್ತಾರೆ ಅಥವಾ ಏನಾದರು. ಬಟ್ ದಿಸ್ ಇಸ್ ಅ ವೆರಿ ಸೇಫ್ ಸ್ಪೇಸ್ ಅಂತ ನನಗನ್ನಿಸ್ತು. ವೆರಿ, ನೋಬಡಿ ಇಸ್ ಜಡ್ಜಿಂಗ್ ಯು ಆ್ಯಂಡ್ ಎವ್ರಿಬಡಿ ಇಸ್ ವರ್ಕಿಂಗ್ ಆನ್ ದೇರ್ ಗೋಲ್. ಸೊ ಥ್ಯಾಂಕ್ ಯು ಫಾರ್ ಯು ನೋ ಗಿವಿಂಗ್ ಅಸ್ ಆಲ್ ದ ನಾಲೆಜ್ ಆ್ಯಂಡ್ ಎವ್ರಿಥಿಂಗ್. ಆ್ಯಂಡ್ ಐ ಆಮ್ ವೆರಿ ಯು ನೋ ಎಕ್ಸೈಟೆಡ್ ಆನ್ ದಿಸ್ ಈ ಜರ್ನಿ ವಿತ್ ಪವಿ. ಆ್ಯಂಡ್ ಯೆಸ್, ಥ್ಯಾಂಕ್ ಯು ಫಾರ್ ಬೀಂಗ್ ಅ ಪಾರ್ಟ್ ಆಫ್ ಮೈ ಯೂಟ್ಯೂಬ್. ಆಲ್ವೇಸ್ ಅನ್ ಎನಿ ಟೈಮ್ ಸ್ಟೇ ಟ್ಯೂನ್ಡ್. ಒನ್ ಮೋರ್ ಮಂತ್ ಅಲ್ಲಿ ದೇರ್ ವಿಲ್ ಬಿ ಅ ಲಾಟ್ ಆಫ್ ಚೇಂಜಸ್. ಲಾಟ್ ಆಫ್ ಚೇಂಜಸ್ ಆ್ಯಂಡ್ ಆಲ್ಸೋ ಅವಾಗಲೂ ಬೇಕಾದ್ರೆ ಒಂದು ಬ್ಲಾಗ್ ಮಾಡ್ತೀವಿ. ನನ್ನ ಫಾರ್ಮ್ ಅಲ್ಲಿ, ನನ್ನ ಬಾಡಿಯಲ್ಲಿ ಆ್ಯಂಡ್ ಕಾನ್ಫಿಡೆನ್ಸ್ ಲೆವೆಲಲ್ಲೂ ಕೂಡ ಚೇಂಜಸ್ ಇರುತ್ತೆ ಪ್ರಾಬ್ಲಮ್. 100% ವಿಲ್ ಬಿ ಬ್ಯಾಕ್. ಶೋರ್, ಸಿ ಯು ಸೂನ್. ಥ್ಯಾಂಕ್ ಯು. ಯೆಸ್, ಸೊ ಇದು ನನ್ನ ವರ್ಕೌಟ್ ರೊಟೀನ್ ವಿಡಿಯೋ ಆಗಿತ್ತು. ಈಗಷ್ಟೇ ನನ್ನ ವೆಯ್ಟ್ ಲಾಸ್ ಜರ್ನಿನ ಶುರು ಮಾಡಿದ್ದೀನಿ. ವೆಯ್ಟ್ ಲಾಸ್ ಅಂದರೆ ನಾಟ್ ಓನ್ಲಿ ವೆಯ್ಟ್ ಲಾಸ್, ಇಟ್ಸ್ ಆಲ್ಸೋ ಟೋನಿಂಗ್ ಆ್ಯಂಡ್ ಒಂದು ಏನಂತಾರೆ, ಒಂದು ಪರ್ಫೆಕ್ಟ್ ಅಲ್ಲದೇ ಇದ್ದರೂ ಒಂದು ತಕ್ಕ ಮಟ್ಟಿಗೆ ಒಂದು
ಕಾನ್ಫಿಡೆಂಟ್ ಲೆವೆಲ್ ಆಫ್ ಬಾಡಿನ ಅಟೈನ್ ಮಾಡಬೇಕು ಅನ್ನೋದು ಒಂದು ಗೋಲ್ನ ಇಟ್ಕೊಂಡಿದ್ದೀನಿ. ನೀವು ಕೂಡ ಈ ಜರ್ನಿಲಿ ಬಿ ಅ ಪಾರ್ಟ್ ಆಫ್ ಮೈ ಜರ್ನಿ ಆ್ಯಂಡ್ ಆಲ್ಸೋ ಇದರಿಂದ ನಿಮಗೊಂಚೂರು ಮೋಟಿವೇಟ್ ಆದ್ರೂ ನೀವು ಕೂಡ ನಿಮ್ಮ ಜರ್ನಿನ ಶುರು ಮಾಡಿ ವಿತ್ ಫಿಟ್ನೆಸ್. ಸೊ ದಿಸ್ ವಾಸ್ ಇಟ್ ಆ್ಯಂಡ್ ಐ ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ನಿಮ್ಮಲ್ಲಿ ನಾನು ಏನಾದರೂ ಇದನ್ನು ಟ್ರೈ ಮಾಡಬೇಕು ಅನ್ನೋ ಯಾವುದಾದ್ರು ಐಡಿಯಾಸ್ ಇದ್ದರೆ ಕ್ರಿಯೇಟಿವ್ ಆಗಿ ಡೂ ಕಮೆಂಟ್, ಐ ವಿಲ್ ಡೂ ದ್ಯಾಟ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಐ ಲವ್ ಯು ಆಲ್.